ಎಲ್ಲರೂ ಪ್ರೀತಿ ಮಾಡ್ತಾನೆ. ಅವನು ಹೆಂಗೆ ತಿಂತಾನೋ ಅವ್ರನ್ನೂ ತಿನ್ಸ್ತಾನೆ, ಚೆನ್ನಾಗಿ ನೋಡ್ಕೊತಾನೆ ಅಷ್ಟೇ ಅಷ್ಟೇ. ಇವಾಗ ಅವ್ನ ಪಾಡ್ಗೆ ಅವ್ನು ಓಡಾಡ್ಕೊಂಡಿದ್ದಾನೆ, ಆದರೂ ಬಿಡ್ತಿಲ್ಲ ಸರ್. ಲಾಸ್ಟ್ ಟೈಮ್ ಆದಾಗೆ ನಾನು ಹೇಳಿದೆ, ರೀ ಪ್ರೆಸ್ ಮೀಟ್ ಮಾಡಿ ಒಂದು ಅವ್ರಿಗೆ ಕ್ಲಾರಿಟಿ ಕೊಟ್ಬಿಡೋಣ, ನೋಡಿ ನಮ್ಮ ಹತ್ರ ನಮ್ಮ ಬಗ್ಗೆ ಎಲ್ಲ ಆ ಥರ ತೋರಿಸಿದ್ರು, ನಾವು ಅದಲ್ಲ. ಯಾಕಂದರೆ ನಿಮಗೂ ಗೊತ್ತು, ಸುಮಾರು ಜನ ದೊಡ್ಡ ದೊಡ್ಡವ್ರಿಗೆ ಎಲ್ರಿಗೂ ಗೊತ್ತು ಏನಂತ, ಆಲ್ಮೋಸ್ಟ್ ಸಿನಿಮಾ ಇಂಡಸ್ಟ್ರಿಯವ್ರಿಗೆ ಗೊತ್ತು, ನಾವು ಎಲ್ಲೋದ್ರೂ ಫ್ಯಾಮಿಲಿ ಜೊತೆಲಿ ಹೋಗ್ತೀವಿ, ಎಲ್ಲರೂ ಒಂದು ಬಾಂಡಿಂಗ್ ಇದೆ, ಒಂದು ಆ ಥರ ಒಂದು ಸಂಸ್ಕೃತಿ ಹೇಳ್ಕೊಂಬಂದಿರೋರು ನಾವು. ಆ ಥರದವ್ರನ್ನ ಇವ್ರು ಈ ಥರ ಒಡೆದ್ಬಿಟ್ರಂತೆ ಮಾಡಿಬಿಟ್ರಂತೆ ಅಂತ ಹೇಳಿಬಿಟ್ಟು ಒಂದು ಸಣ್ಣ ಕೇಸ್ನ ದೊಡ್ಡದಾಗಿ ಬಿಂಬಿಸಿ ನಮ್ಮನ್ನೆಲ್ಲ ಮಾಡಿ ನಮ್ಮನ್ನೆಲ್ಲ ಓಡಿಸಾಡಿ ನಮಗೆ ಟೆನ್ಷನ್ ಕೊಟ್ಟು, ಸರ್ ನಮ್ಮ ಫ್ಯಾಮಿಲಿ 3 ತಿಂಗಳು ಎಷ್ಟು ಸಫರ್ ಮಾಡಿದ್ದಾರೆ, ಜಗದೀಶ್ ಅವರು ಎಷ್ಟು ನೊಂದ್ಕೊಂಡಿದ್ದಾರೆ ಗೊತ್ತಾ ಸರ್, ಆ ಥರ ನೋವು ಕೊಟ್ಬಿಟ್ಟಿದ್ದಾರೆ. ಇನ್ನು ಆ ಥರ ನೋವು ಕೊಟ್ಟಿರೋ ಅಷ್ಟು ಕೆಟ್ಟ ರೀತಿಯಲ್ಲಿ ಮಾಡಿರೋ ಅಂಥವ್ರು ಕೆಟ್ಟ ಸವಾಸಕ್ಕೆ ನಾವ್ಯಾಕೆ ಸರ್ ಹೋಗ್ತೀವಿ? ಪೊಲೀಸ್ನವರು ಮೇಡಮ್, ನಾವೆಲ್ಲ ತನಿಖೆ ಮಾಡ್ತಾಯಿದ್ದೀವಿ, ನ್ಯಾಯ ಏನಿದೆಯೋ ನ್ಯಾಯದ ಪರ ಆಗುತ್ತೆ, ನಾವು ನ್ಯಾಯ ಕೊಡಿಸ್ತೀವಿ, ನಾವಿರೋದೇ ನ್ಯಾಯ ಕೊಡ್ಸೋಕ್ಕೆ ನ್ಯಾಯ ಕೊಡಿಸ್ತೀವಿ ಅಂತ ಹೇಳ್ತಾ ಇದ್ದಾರೆ ಸರ್. ನಾವು ಹಂಗೂ ಕೇಳೋ, ಏನು ಪ್ರೂಫ್ ಇಲ್ಲ, ನೀವು ಹೆಂಗೆ ಸರ್ ಕಂಪ್ಲೇಂಟ್ ತೊಗೊಂಡು ಅಂತ, ನಮ್ಗೆ ಯಾರು ಬಂದು ಕೊಟ್ಟರು ತೊಗೊಳ್ಳೇಬೇಕು, ನಾವು ಇದು ಮಾಡೋಕ್ಕಾಗಲ್ಲ, ನಾವು ತೊಗೊಳ್ಳೇಬೇಕು, ಅದಕ್ಕೋಸ್ಕರ ನಾವು ತೊಗೊಂಡಿದ್ದೀವಿ ಅಂತ ಹೇಳಿ. ಯಾಕಂದರೆ ನಮ್ಮನೇಲಿ ವೀಡಿಯೋ ಕ್ಲಿಪ್ಪಿಂಗ್ಸ್ ಇದೆ, ಅವ್ರು ಬಂದಿರೋದು 2 ಗಂಟೆಗೆ ಬಂದಿರೋದು, ಎಲ್ಲ ಕ್ಲಿಪ್ಪಿಂಗ್ಸ್ ಇದೆ, ಮನೆ ಹತ್ರ ಗಲಾಟೆ ಮಾಡಿರೋದು ಅಂತೆಲ್ಲ ಮೆನ್ಷನ್ ಮಾಡಿದ್ದಾರೆ, ಎಲ್ಲ ನಮ್ಮ ಹತ್ರ ಕ್ಲಿಪ್ಪಿಂಗ್ಸ್ ಇದೆ. ಆಮೇಲೆ ಇನ್ನೊಂದು, ಇವರು ನಾನು ಇನ್ನೊಂದ್ಸರಿ ಹೇಳ್ಬಿಡ್ತೀನಿ ಸರ್, ಹುಡುಗರ ಬಗ್ಗೆ, ಪಾಪ ಡ್ರೈವರ್ಗಳ ಬಗ್ಗೆ, ಅವ್ರ ಬಗ್ಗೆ, ಇವ್ರ ಬಗ್ಗೆ, ಅವ್ರು ಹಂಗಂತೆ ಇವ್ರು ಹಿಂಗಂತೆ ಅಂತೆಲ್ಲ ಕ್ರಿಯೇಟ್ ಮಾಡ್ತಾರೆ ಸರ್. ಅವ್ರಿಗೂ ಫ್ಯಾಮಿಲಿ ಇದೆ, ಅವರು ಹೊಟ್ಟೆಪಾಡ್ಗೋಸ್ಕರ ಕೆಲಸಕ್ಕೆ ಬರ್ತಾರೆ, ಅವರು ಎಜುಕೇಟೆಡು ನೋಡಿ. ಅವರು ಅಶೋಕ್ ನಮ್ಮ ಮ್ಯಾನೇಜರು, ಅವರು ಬಿ ಎಲೆಕ್ಟ್ರಾನಿಕ್ಸ್ ಮಾಡಿದ್ದಾರೆ, ಅವರು ಎಲ್ಲ ಎಜುಕೇಟೆಡ್ಸು. ಹಂಗಂತ ಅವ್ರು ಕಪ್ಪಗಿದ್ದಾರೆ ಹಿಂಗಿದ್ದಾರೆ ಅಂದ ತಕ್ಷಣ ಅವ್ರು ಕೆಟ್ಟವ್ರಂತ ಅಲ್ಲ ಪಾಪ, ಅವ್ರ ಜೀವನ ನಡ್ಸ್ಕೊಳ್ಳೋಕೆ ಅವ್ರು ಬರ್ತಾರೆ, ನಮಗೆ ಕೆಲಸ ಮಾಡ್ಕೊಳಕ್ಕೆ ನಾವು ಇಟ್ಕೊಂಡಿದ್ದೀವಿ ಅಷ್ಟೇ, ಅದರಲ್ಲಿ ಏನೂ ಇಲ್ಲ. ಅದನ್ನು ಇವ್ರು ಬೇರೆ ಬೇರೆ ಥರ ಎಲ್ಲ ಕ್ರಿಯೇಟ್ ಮಾಡಿ ಹಂಗಂತೆ ಹಿಂಗಂತೆ ಸರ್, ಯಾವುದಾದ್ರೂ ವಿಷಯ ಬರಲಿ ಸರ್ ಅಲ್ಲಿ ಸ್ನೇಹಿತನ ಇಡ್ತಾರೆ, ಅಂದರೆ ನಮಗೆ ನೋವು ಕೊಡಬೇಕಂತ. ಅವ್ರಿಗೆ ನಮಗೆ ನೋವು ಕೊಡೋದ್ರಲ್ಲಿ ಅವ್ರಿಗೇನು ಖುಷಿ ಸಿಗ್ತಾ ಇದೆಯೋ ನನಗೆ ಗೊತ್ತಿಲ್ಲ. ಅದರಿಂದ ಒಂಥರ ಬ್ಲ್ಯಾಕ್ ಮೇಲ್ ಮಾಡ್ದಂಗೆ ಆಯ್ತಿದ್ದಿಲ್ಲ, ಏನು ಮಾಡ್ತಾ ಇದಾರೋ ಗೊತ್ತಿಲ್ಲ, ಯಾಕೆ ಹಿಂಗೆ ಮಾಡ್ತಾಯಿದ್ರು ನಂಗೆ ಅರ್ಥ ಆಗ್ತಾಯಿಲ್ಲ. ಮೋಸ್ಟ್ಲಿ ಇರ್ಬೋದು ಸರ್ ಮಾಡಿದ್ವಿ ಸರ್ ಮಾಡಿದ್ವಿ. ಯಾಕಂದರೆ ಲಾಸ್ಟ್ ಟೈಮು ಆ ಇನ್ಸಿಡೆಂಟ್ ಆದಮೇಲೆ ನಾನೆಲ್ಲ ಹುಡುಗರು ಡ್ರೈವರ್ಗಳೇ ಸರ್ ಇರೋದೆಲ್ಲ 3 ಜನ, ಒಂದು ಜಗದೀಶ್ ಅವ್ರಿಗೆ, ಒಂದು ಮಗಳು ನನ್ನ ಮಗಳು MD ಮಾಡ್ತಾಳೆ, ಅವ್ರನ್ನ ಕರ್ಕೊಂಡೋಗಿ ಬರೋಕ್ಕೆ. ಇನ್ನು ಇವ್ರನ್ನ ಅಶೋಕ್ ಅವ್ರಿಗೆ ಹೇಳ್ಬಿಟ್ಟೆ, ನೀವು ಮ್ಯಾನೇಜರು, ಮ್ಯಾನೇಜರ್ ಕೆಲಸ ಮಾಡ್ಕೊಂಡಿರಿ, ನಿಖಿಲ್ ಬಂದು ಹೌಸ್ ಕೀಪಿಂಗು ಪ್ಲಸ್ ಬೌನ್ಸರ್ ಮಾಡ್ತಿದ್ದ, ನೀನು ಹೋಗಲೇಬೇಡ, ನೀನು ನಿನ್ನ ಕೆಲಸ ಬಿಡಿಸ್ತೀನಿ ಅಂತ ಹೇಳಿದೆ. ಪಾಪ ಅವ್ನು ನೊಂದ್ಕೊಂಡ, ಮೇಡಮ್ ನನಗೆ ಚೆನ್ನಾಗಿ ಅಡ್ಜಸ್ಟ್ ಆಗಿದೆ, ನಾನು ಹೋಗಲ್ಲ ಮೇಡಮ್, ನಾನೇನು ಮಾಡಿಲ್ಲ ಮೇಡಮ್, ಯಾಕೆ ಮಾಡಿ, ಸರಿ ಬಿಡಂಗ್ರೆ ನಿನ್ನ ಮನೇಲಿ ಹೌಸ್ ಕೀಪಿಂಗ್ ಕೆಲಸ ಮಾಡ್ಕೊ, ನೀನು ಹೋಗಬಾರ್ದು ಸರ್. ನೀವು ಬೇಕಾದ್ರೆ ಅಬ್ಸರ್ವ್ ಮಾಡಿ, ಡ್ರೈವರು ಒಬ್ಬ ಮತ್ತೆ ಸ್ನೇಹಿತ ಇಬ್ರೆ ಕಾಲೇಜ್ಗೆ ಹೋಗೋದು ಬರೋದು. ಹಾಂ, ರಕ್ಷಿತ್ ಅಕಸ್ಮಾತ್ ರಜಾ ಹಾಕಿದ್ದೀವಿ ಸರ್, ಸ್ನೇಹಿತ ಒಬ್ಬನೇ ಕಾರ್ ಎತ್ಕೊಂಡು ಹೋಗ್ತಾನೆ, ಅದನ್ನು ಮಾಡಿಬಿಟ್ಟಿದ್ವಿ, ಗಾಡ್ ಪ್ರಾಮಿಸ್ ಮಾಡಿದ್ವಿ ಸರ್. ಲಾಸ್ಟ್ ಟೈಮಲ್ಲಿ ಜನರಲ್ ಹುಡುಗರು ಎಲ್ಲ ಜೊತೆ ಹೋಗ್ತಾ ಇದ್ರು, ಇನ್ಸಿಡೆಂಟ್ ಆದ್ಮೇಲೆ ಇವಾಗ ಒಬ್ಬನೇ ಸರ್. ಹೌದು 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 ಸರ್ ಹೌದು ಹೌದು ಸರ್ ಹೌದು. ಇಲ್ಲ ಸರ್ ಇಟ್ಬಿಟ್ಟಿದ್ದೀನಿ ಸರ್ ಸರ್ ಇಲ್ಲ ಸರ್ ಇಲ್ಲ ಚೇಂಜ್ ಮಾಡಿಬಿಟ್ಟಿದ್ದೀವಿ. ಹಾಂ 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 ಇಲ್ಲ ಸರ್, ಲಾಸ್ಟ್ ಇನ್ಸಿಡೆಂಟ್ ಆದಾಗಿಂದ ಸ್ನೇಹಿತ ಒಂದು ಹುಡುಗ ಡ್ರೈವರು ಇಷ್ಟೇ ಜನ ಓಡಾಡ್ತಾ ಇರೋದು. ಪಾಪ ಅವನು ನೊಂದ್ಬಿಟ್ಟಿದ್ದಾನೆ. ಒಂದೊಂದ್ಸರಿ ನಾನೇ ಹಂಗು ಬಲವಂತವಾಗಿ ಎಲ್ಲ ಫಂಕ್ಷನ್ಸ್ಗೆ ಹೋದಾಗ ಕರ್ಕೊಂಡೋಗಿ ಮಗನೇನು, ಅಮ್ಮ ಏನಮ್ಮ ನೀನು ನನಗೆ ಹೆಂಗೆ ಮಾಡಿದಾರೆ ಅವ್ರು ಗೊತ್ತಲ್ವ, ನೀನು ಬೇಡಮ್ಮ ನಾನು ಓಡಾಡ್ತೀನಿ ಬಿಡಮ್ಮ ನೀನು ಯಾಕೆ ಹಿಂಗೆ ಮಾಡ್ತೀಯ ಅಂತ ಗಾಡ್ ಪ್ರಾಮಿಸ್ ಮಂಜುನಾಥನ್ ಸಾಕ್ಷಿ ಹೇಳಿದ್ದಾನೆ ಸರ್. ನಾವೆಲ್ಲರೂ ಫ್ಯಾಮಿಲಿ ಹೋದಾಗ ನಮ್ಮ ಜೊತೆಗೆ ಹಿಂದೆ ಒಂದು ನಾವು ಡ್ರೈವರ್ ಇನ್ನಿಬ್ರು ಡ್ರೈವರ್ ಬರ್ತಾರೆ ಫ್ಯಾಮಿಲಿ ಎಲ್ಲ ಫಂಕ್ಷನ್ ಇದ್ಬಿಟ್ರೆ ಇನ್ನು ಯಾವುದೇ ಕಾರಣಕ್ಕೂ ಅವ್ನು ಒಬ್ಬನೇ ಓಡಾಡ್ತಾನೆ, ಒಬ್ಬನೇ ಓಡಾಡ್ತಾನೆ ಡ್ರೈವರ್ ಜೊತೆ. ಆಮೇಲೆ ಆ ಥರ ಇಟ್ಕೊಂಡು ಓಡಾಡಲೇಬೇಕು, ನಮಗೆ ಜನ ಬೇಕೇ ಬೇಕು ಅಂತ ಏನೂ ಇಲ್ಲ ಸರ್. ಪಾಪ ಇದಾರಲ್ಲ ಡ್ರೈವರ್ಗಳು, ಅವರು ನಮ್ಮ ಜೊತೆಗೆ ತಿಂಡಿ ತಿನ್ನಲಿ, ಅವರು ಊಟ ಮಾಡಲಿ ಅಂತ ಊಟಕ್ಕೆ ಗಿಟ್ಟಕ್ಕೆ ಹೋದಾಗ ಕರ್ಕೊಂಡು ಹೋಗ್ತೀವಿ ಅಷ್ಟೇ.